ಮುಳಬಾಗಿಲು ತಾಲೂಕಿನ ಹಲವಿಡೆ ಮುಳಬಾಗಿಲು ಕ್ಷೇತ್ರದ 2023 ರ ಮುಂದಿನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಜೆಪಿ ಮುಖಂಡ ಮಾಜಿ ಶಾಸಕ ನಂಗಲಿ ಮುನಿಯಪ್ಪನವರ ಮೊಮ್ಮಗ ಸಿಗೇನಹಳ್ಳಿ ಸುಂದರ ರವರ ಹುಟ್ಟುಹಬ್ಬವನ್ನು ಕಾಂತರಾಜ್ ಸರ್ಕಲ್ ಬಳಿ ಇರುವ ಅನಾಥ ಮಕ್ಕಳ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಅನ್ನದಾನ ರಕ್ತದಾನ ಆಸ್ಪತ್ರೆಗಳಲ್ಲಿ ಬ್ರೆಡ್ ಹಣ್ಣು ಹಂಪಲು ವಿತರಣೆ ಆರೋಗ್ಯ ಶಿಬಿರ ಮಕ್ಕಳಿಗೆ ನೋಟ್ಬುಕ್ಸ್ ವಿತರಣೆ ಸಸಿ ನೀಡುವುದು ಮುಂತಾದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ಅವರ ಬೆಂಬಲಿಗರು ಅಭಿಮಾನಿಗಳು ಮುಳಬಾಗಿಲು ತಾಲೂಕಿನೆಲ್ಲೆಡೆ ಅರ್ಥಪೂರ್ಣವಾಗಿ ಆಚರಿಸಿದರು ಎಂದು ತಾಲೂಕಿನೆಲ್ಲೆಡೆ ಸಂಚರಿಸಿದವರು ತಿಮ್ಮರಾಮತನಹಳ್ಳಿ ಗ್ರಾಮ ಪಂಚಾಯಿತಿ ಬಿಕ್ಕನಹಳ್ಳಿ ಗ್ರಾಮದ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಅವರ ವಿದ್ಯಾಭ್ಯಾಸಕ್ಕೆ ನೆರವಾದರು ಮತ್ತು ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವುದರ ಮುಖಂಡರು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾನು ಮುಂದಿನ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು ತಾಲೂಕಿನೆಲ್ಲೆಡೆ ಅನೇಕ ಸಮಸ್ಯೆಗಳಿವೆ ಜನ ಒಂದು ಅವಕಾಶ ಕೊಟ್ಟರೆ ಮುಳಬಾಗಿಲು ಕ್ಷೇತ್ರವನ್ನು ಮಾತೃ ಕ್ಷೇತ್ರವನ್ನಾಗಿ ಮಾಡಿ ಕ್ಷೇತ್ರದ ಜನತೆಯ ಋಣ ತೀರಿಸುವ ಕಾರ್ಯ ಮಾಡುವ ಹಂಬಲ ವ್ಯಕ್ತಪಡಿಸಿದ್ರು ಕೆರೆ ಸುತ್ತ ಒಂದು ಪಾರ್ಕ್ ಅನ್ನ ನಿರ್ಮಿಸಿ ನಮ್ಮ ಹಿರಿಯರು ಬೆಳಿಗ್ಗೆ ಮತ್ತು ಸಾಯಂಕಾಲ ವಾಕಿಂಗ್ ಟ್ರ್ಯಾಕ್ ಅನ್ನ ಮಾಡುವ ಮುಖಾಂತರ ಮತ್ತು ಪ್ರತಿ ಗ್ರಾಮದಲ್ಲಿ ಒಂದೊಂದು ಲೈಬ್ರರಿ ಮಾಡೋಣ ಅಂತ ಮತ್ತು ಗ್ರೌಂಡ್ಗಳ ವ್ಯವಸ್ಥೆ ಎಲ್ಲೆಲ್ಲಿ ಗ್ರೌಂಡ್ಗಳು ಇದೆಯೋ ಅಲ್ಲಿ ಕೂಡ ಎಲ್ಲ ಗ್ರೌಂಡ್ಗಳು ವ್ಯವಸ್ಥೆ ಮಾಡೋಂಥದ್ದು ಸೊ ಈ ಥರ ಅನೇಕ ಯೋಜನೆಗಳು ಮಾಡಬೇಕಂತ ನಮ್ಮಲ್ಲಿ ಆಸೆ ಇದೆ ಸೊ ಎಲ್ಲ ನಮ್ಮ ಮುಳಬಾಗಿಲಿನ ತಾಲೂಕು ಜನತೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಿದ್ದು ಒಂದು ಮಟ್ಟದಲ್ಲಿ ಖಂಡಿತ ನಾನು ನಿಮ್ಮ ಮನೆ ಮಗನಾಗಿ ನಾನು ಖಂಡಿತ ನಿಮ್ಮ ನಿಮ್ಮ ಮನೆ ನಿಮ್ಮ ಊರಿಗೆ ನಿಮ್ಮ ಮನೆ ಬಾಗಿಲು ಬಂದು ಕೆಲಸ ಮಾಡ್ತೀನಿ ಸೊ ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನನ್ನ ಮುಳಬಾಗಿಲು ಜನತೆಗೆ ಮತ್ತು ನನ್ನೆಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೆ ಅನಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಕ್ರಮವನ್ನು ಇವತ್ತು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿದ್ರು ಅದರಲ್ಲಿ ಇವತ್ತು ನಮ್ಮ ಸುಬ್ರಹ್ಮಣ್ಯ ಅವರು ಮತ್ತು ನಮ್ಮ ಸುಧಾಕರ್ ಅವರು ಮತ್ತು ತಂಡ ನಮ್ಮ ಈ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಬಿಕ್ಕನಹಳ್ಳಿ ಶಾಲೆಯಲ್ಲಿ ನೋಟ್ಬುಕ್ಗಳನ್ನು ಮತ್ತು ನೋಟ್ಬುಕ್ಗಳನ್ನು ಕೊಡುವ ಮುಖಾಂತರ ಇವತ್ತು ನಮ್ಮ ನನ್ನ ಹುಟ್ಟಿದ ದಿನವನ್ನು ಆಚರಣೆ ಮಾಡಿದ್ದಾರೆ ಸೊ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಮತ್ತು ಸುಧಾಕರ್ ಮತ್ತು ನಮ್ಮ ಎಲ್ಲ ಬಾಲು ಮತ್ತು ಎಲ್ಲ ನಮ್ಮ ಹಿರಿಯರು ನಮ್ಮ ಬಿಕ್ಕನಹಳ್ಳಿ ಗ್ರಾಮಸ್ಥರಿಗೆ ಎಲ್ಲರಿಗೂ ನಾನು ಅವ್ರಿಗೆಲ್ಲ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ ಇವತ್ತು ಬೆಳಗ್ಗೆಯಿಂದ ಕೂಡ ನಾನು ತಾಲೂಕಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸೊ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡುವ ಬದಲು ಬೆಳಗ್ಗೆಯಿಂದ ಕೂಡ ನಮ್ಮ ಬುದ್ಧಿಮಾಂದ್ಯಮ ಮಕ್ಕಳಿಗೆ ಶಾಲೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದರು ಮತ್ತು ನಮ್ಮ ಕೂತಂಡಳ್ಳಿ ಭಾಗದಲ್ಲಿ ಸಸಿ ನಡೆಯುವಂಥ ಕಾರ್ಯಕ್ರಮ ಮತ್ತು ನಮ್ಮ ಇಬ್ಣಿ ಗ್ರಾಮದಲ್ಲಿ ಬಂದ್ಬಿಟ್ಟು ಹೆಲ್ತ್ ಕ್ಯಾಂಪನ್ನು ಮಾಡಿದರು ಮತ್ತು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮುಳಬಾಗಿಲು ತಾಲೂಕು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲುಗಳನ್ನ ಕೊಡುವ ಮುಖಾಂತರ ಸೊ ಈ ಥರ ಪ್ರತಿಯೊಂದು ಪಂಚಾಯತಿನಲ್ಲೂ ಪ್ರತಿಯೊಂದು ವಿಲೇಜಲ್ಲೂ ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ನಂಗೆ ತುಂಬ ಸಂತೋಷ ಆಗ್ತಾಯಿದೆ ಏನಕ್ಕೆ ತುಂಬ ಕೂಡ ಹೆಮ್ಮೆ ಕೂಡ ಆಗ್ತಾಯಿದೆ ಬರ್ತ್ಡೇಗಳಂದರೆ ಬೇರೆ ಬೇರೆ ರೀತಿ ಈ ವೆಸ್ಟರ್ನ್ ಕಲ್ಚರ್ ಬಿಟ್ಬಿಟ್ಟು ಸೊ ಇದೊಂದು ಉಪಯೋಗ ಒಂದು 16 ಜನಕ್ಕೆ ಒಂದು 16 ವಿದ್ಯಾರ್ಥಿಗಳಿಗೆ ಉಪಯೋಗ ಆಗೋಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಸೊ ಈ ಎಲ್ಲ ನನ್ನ ಮುಳಬಾಗದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಎಲ್ಲ ನನ್ನ ಸ್ನೇಹಿತರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಸದಾ ಋಣಿಯಾಗಿರ್ತೇನೆ ಖಂಡಿತ ನಿಮ್ಮ ಋಣವನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಮಾಡುವ ಮುಖಾಂತರ ನಾನು ಆ ಋಣವನ್ನು ತಿಳಿಸ್ಕೊತಾನೆ ಸೊ ಎಲ್ಲ ರೀತಿ ಕೂಡ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರನ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರ ಮಾಡೋಣ ಪ್ರತಿಯೊಬ್ಬರು ಕೂಡ ಜೊತೆಯಲ್ಲಿ ಸೈಗೊಡಿಸೋಣ ಎಲ್ಲ ಪ್ರತಿಯೊಬ್ಬರು ಕೈಗೂಡಿಸಿ ಪ್ರತಿಯೊಬ್ಬರು ಕೂಡ ಮುಂದುವರುವ ದಿನಗಳಲ್ಲಿ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರವನ್ನು ನಮ್ಮ ಈ ಗೌರ್ಮೆಂಟ್ ಶಾಲೆಗಳೆಲ್ಲ ಏನಿದೆ ನಾನು ಪ್ರತಿಯೊಂದು ಗ್ರಾಮದಲ್ಲಿ ನೋಡ್ತಾ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಹೈಟೆಕ್ ಶಾಲೆಗಳನ್ನಾಗಿ ಮಾಡಬೇಕು ಮತ್ತು ಹೈಟೆಕ್ ಕಾಲೇಜುಗಳನ್ನು ಶಾಲೆಗಳನ್ನು ಗೌರ್ಮೆಂಟ್ ಶಾಲೆಗಳನ್ನು ಹೈಟೆಕ್ ಆಗಿ ಮಾಡಬೇಕು ಮತ್ತು ನಮ್ಮ ಹಾಸ್ಪಿಟ್ಲ್ಗಳೇನಿದೆ ನಮ್ಮ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ತುಂಬ ಒಂದು ಸಿವಿಯರ್ ಇದ್ದಾಗ ಸೊ ಅದನ್ನು ಮುಂದಿನ ದಿನಗಳಲ್ಲಿ ಇಲ್ಲೇ ಕೂಡ ನಮ್ಮ ಒಂದು ಹೈಟೆಕ್ ಒಂದು ಹಾಸ್ಪಿಟ್ಲ್ ಮಾಡುವಂಥ ಕೂಡ ಮಾಡ್ತೇವೆ ಮತ್ತು ಇಲ್ಲಿಂದ ಕಾರ್ಖಾನೆಗಳಿಗೆ ಬೆಂಗಳೂರಿಗೆ ಸುಮಾರು ಸಾವಿರಾರು ನಮ್ಮ ಮುಳಬಾಗಿಲಿನ ನಾಗರಿಕರು ಹೋಗ್ತಾ ಇದ್ದಾರೆ ಅದು ತುಂಬ ಕೂಡ ಜರ್ನಿ ಕೂಡ ತುಂಬ ಕಷ್ಟ ಆಗಿದೆ ಮುಂದಿನ ದಿನಗಳಲ್ಲಿ ITBT ಕಂಪ್ನಿ ಇರ್ಬೋದು ಕಾರ್ಖಾನೆಗಳಿರ್ಬೋದು ನಮ್ಮ ಕೂಲಿ ಕಾರ್ಮಿಕರಿಗೆ ಗಾರ್ಮೆಂಟ್ಸ್ಗಳಿರ್ಬೋದು ಸೊ ಆ ಥರ ಯೋಜನೆಗಳು ಮಾಡಬೇಕಂತ ಕೂಡ ಎಲ್ಲ ಆಲೋಚನೆ ಮಾಡಿದ್ದೀವಿ ಮತ್ತು ನಮ್ಮ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಪಂಚಾಯತಿಯಲ್ಲೂ ಕೆರೆಗಳನ್ನ ಅಭಿವೃದ್ಧಿ ಮಾಡಿ ಆ ಕೆರೆ ಸುತ್ತ ಒಂದು ಪಾರ್ಕನ್ನು ನಿರ್ಮಿಸಿ ನಮ್ಮ ಹಿರಿಯರು ಬೆಳಿಗ್ಗೆ ಮತ್ತು ಸಾಯಂಕಾಲ ವಾಕಿಂಗ್ ಟ್ರ್ಯಾಕನ್ನು ಮಾಡುವ ಮುಖಾಂತರ ಮತ್ತು ಪ್ರತಿ ಗ್ರಾಮದಲ್ಲಿ ಒಂದೊಂದು ಲೈಬ್ರರಿ ಮಾಡೋಣ ಅಂತ ಮತ್ತು ಗ್ರೌಂಡ್ಗಳ ವ್ಯವಸ್ಥೆ ಎಲ್ಲೆಲ್ಲಿ ಗ್ರೌಂಡ್ಗಳು ಇದೆಯೋ ಅಲ್ಲಿ ಕೂಡ ಎಲ್ಲ ಗ್ರೌಂಡ್ಗಳ ವ್ಯವಸ್ಥೆ ಮಾಡೋಂಥದ್ದು
ಸೊ ಈ ಥರ ಅನೇಕ ಯೋಜನೆಗಳು ಮಾಡಬೇಕಂತ ನಮ್ಮಲ್ಲಿ ಆಸೆ ಇದೆ. ಸೊ ಎಲ್ಲ ನಮ್ಮ ಮುಳಬಾಗಿಲಿನ ತಾಲೂಕು ಜನತೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಿದ್ದು ಒಂದು ಮಟ್ಟದಲ್ಲಿ ಖಂಡಿತ ನಾನು ನಿಮ್ಮ ಮನೆ ಮಗನಾಗಿ ನಾನು ಖಂಡಿತ ನಿಮ್ಮ ಮನೆ ನಿಮ್ಮ ಊರಿಗೆ ನಿಮ್ಮ ಮನೆ ಬಾಗಿಲು ಬಂದು ಕೆಲಸ ಮಾಡ್ತೀನಿ. ಸೊ ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನನ್ನ ಮುಳಬಾಗಿಲು ಜನತೆಗೆ ಮತ್ತು ನನ್ನೆಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೆ ಅನ್ಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಸಿಗಳಿ ಸುಂದರಣ್ಣ ಅವರ ಬರ್ತ್ಡೇ ಆಚರಣೆ ಇರುವುದರಿಂದ ನಮ್ಮೂರಲ್ಲಿ ಚಿಕ್ಕದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸ್ಕೂಲ್ ಮಕ್ಕಳಿಗೆ ಬುಕ್ಸು ಪೆನ್ನು ಪೆನ್ಸಿಲು ವಿತರಣೆ ಮಾಡಿದ್ದೀವಿ. ಅಪ್ಪ ಇದು ಫಂಕ್ಷನ್ಗೆ ನಮ್ಮ ಸುಂದರಣ್ಣ ಅವರು ಬಂದಿದ್ದಾರೆ, ಅವ್ರಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಇವೆಲ್ಲ ವಿತರಣೆ ಮಾಡೋಕ್ಕೆ ಇನ್ಸ್ಪಿರೇಷನ್ ಬಂದರು ನಮ್ಮ ಸುಂದರಣ್ಣ ಅವರೇ, ನಮ್ಮ ಬೆಂಗಳೂರಿಂದ ಗೊತ್ತವರು. ಅವ್ರು ನೋಡಿ ನಾವು ಈ ಥರ ಪ್ರಜಾಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ನಮ್ಮಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ತುಂಬ ಸಂತೋಷ ಆಯಿತು. ಅವ್ರಿಗೆ ಊಟದ ಆರ್ಥಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ತಾಲೂಕಿನ ಬಿಜೆಪಿ ಮುಖಂಡರು ಸೀಗೇನಹಳ್ಳಿ ಸುಂದರ್, ಅಭಿಮಾನಿಗಳು, ಊರಿನ ಗ್ರಾಮಸ್ಥರು, ಯುವಕರು, ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.